press the bell icon on the YouTube app and never miss another update. Hi students, so yesterday class alli naavu numbers na nearest to 10, nearest to 100, nearest to 1000 ge hege round up maadbeku annodanna kalthvi. So today's class alli naavu Roman numerals bagge study maadana. ಹೌದಲ್ವಾ? ಸೊ ನಾವು ಇಂಡಿಯನ್ಸ್ ಹಿಂದೂ ಅರೇಬಿಕ್ ನ್ಯೂಮರಲ್ಸ್ನ ನಾವು ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ನಮ್ಮದು ನ್ಯೂಮರಲ್ಸ್ ಎಷ್ಟಿದೆ? ಹಿಂದೂ ಅರೇಬಿಕ್ ನ್ಯೂಮರಲ್ಸ್ 10 ನ್ಯೂಮರಲ್ಸ್ ಇದೆ, ಹೌದಲ್ವಾ? 0, 1, 2, 3, 4, 5, 6, 7, 8, 9 ನ್ಯೂಮರಲ್ಸ್ ಇದೆ, ಹೌದಲ್ವಾ? ಓಕೆನಾ? ಸೊ ನಾವು ಇಂಡಿಯನ್ಸು ಈ 10 ನ್ಯೂಮರಲ್ಸ್ನ, 9 ಅಲ್ಲ 10 ನ್ಯೂಮರಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 9 ನ್ಯೂಮರಲ್ಸ್ ಇದೆ, ಇನ್ಕ್ಲೂಡಿಂಗ್ 0 ಅಂದರೆ 10 ನ್ಯೂಮರಲ್ಸ್ನ ಯೂಸ್ ಮಾಡಿ ನಾವು ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರನ್ನು ಬರೀತೀವಿ. ಸೊ ರೋಮನ್ಸು ಸಹ ನ್ಯೂಮರಲ್ಸ್ನ ಯೂಸ್ ಮಾಡ್ತಾರೆ, ಹೌದಲ್ವಾ? ಆದರೆ ಅವರು 7 ನ್ಯೂಮರಲ್ಸ್ನ ಯೂಸ್ ಮಾಡ್ತಾರೆ. ರೋಮನ್ಸು 7 ನ್ಯೂಮರಲ್ಸ್ನ ಯೂಸ್ ಮಾಡ್ತಾರೆ. ಸೊ ಅದು ಯಾವ್ದಪ್ಪ ಅಂದರೆ ಐ ವಿ ಎಕ್ಸ್ ಎಲ್ ಸಿ ಡಿ ಎಂ 1, 2, 3, 4, 5, 6, 7 ನ್ಯೂಮರಲ್ಸ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲ ನ್ಯೂಮರಲ್ಸು ಸ್ಟ್ರೈಟ್ ಲೈನಲ್ಲಿ ಇದ್ದಾವೆ, ಹೌದಲ್ವಾ? ಸೊ ಇದು ಐ, ಹೌದಲ್ವಾ? ಐ ಅಂದರೆ, ಸೊ ನಮ್ಮ ಹಿಂದೂ ಅರೇಬಿಕ್ ನ್ಯೂಮರಲಲ್ಲಿ ಐಯನ್ನು ನಾವು 1 ಅಂತ ಕರಿತೀವಿ. ಸೊ ವಿ ಅಂದರೆ 5 means 5, ಎಕ್ಸ್ ಮೀನ್ಸ್ 10, ಎಲ್ ಮೀನ್ಸ್ 50, ಸಿ ಮೀನ್ಸ್ 100, ಓಕೆನಾ? ಡಿ ಮೀನ್ಸ್ 500, ನೆಕ್ಸ್ಟ್ ಎಂ ಮೀನ್ಸ್ 1000, ಓಕೆನಾ? ಸೊ ರೋಮನ್ ನ್ಯೂಮರಲ್ಸ್ 7 ನ್ಯೂಮರಲ್ಸ್ನ ಯೂಸ್ ಮಾಡ್ತಾರೆ, ಹೌದಲ್ವಾ? ಸೊ ಈ 7 ನ್ಯೂಮರಲ್ಸ್ ಸ್ಟ್ರೈಟ್ ಲೈನಲ್ಲಿದೆ, ಹೌದಲ್ವಾ? ಸೊ ಈ ನ್ಯೂಮರಲ್ಸ್ ಐ ಮೀನ್ಸ್ 1, ವಿ 5, ಎಕ್ಸ್ ಅಂದರೆ 10, ಎಲ್ ಮೀನ್ಸ್ 50, ಸಿ ಮೀನ್ಸ್ 100, ಡಿ ಮೀನ್ಸ್ 500, ಎಂ ಮೀನ್ಸ್ 1000, ಹೌದಲ್ವಾ? ಸೊ 0 ಡಸಂಟ್ ಎಕ್ಸಿಸ್ಟ್ ಇನ್ ರೋಮನ್ ನಂಬರ್ ಸಿಸ್ಟಮ್. ಸೊ ರೋಮನ್ ನಂಬರ್ ಸಿಸ್ಟಮಲ್ಲಿ, ಹೌದಲ್ವಾ? ಸೊ ಇಲ್ಲಿ ಇರೋ 7 ನ್ಯೂಮರಲ್ಸಲ್ಲಿ 0 ಇದೆಯಾ? ಇಲ್ಲ. ಸೊ ರೋಮನ್ಸು 0 ಯೂಸ್ ಮಾಡಲ್ಲ, ರೋಮನ್ 0 ಯೂಸ್ ಮಾಡಲ್ಲ. ಮತ್ತು ರೋಮನ್ ನಂಬರ್ ಸಿಸ್ಟಮಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇಲ್ಲ, ಹೌದಲ್ವಾ? ಸೊ ನಮ್ಮ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇದೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇದೆ, ಆದರೆ ರೋಮನ್ ಸಿಸ್ಟಮಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಈಗ ರೋಮನ್ ನಂಬರ್, ಎನಿ ಗ್ರೇಟೆಸ್ಟ್ ಎನಿ ಸ್ಮಾಲೆಸ್ಟ್ ರೋಮನ್ ನಂಬರ್ ಬರೀಬೇಕಂದ್ರೆ, ಸೊ ರೋಮನ್ ನ್ಯೂಮರಲ್ಸ್ನ ರೂಲ್ಸ್ ಇದೆ. ಸೊ ಫಸ್ಟ್ ರೂಲ್, ಅಂದರೆ ಏನಪ್ಪ ಅಂದರೆ, ಸೊ ಯಾವುದೇ ರೋಮನ್ ನಂಬರ್ ಆಗಿರಲಿ ಅದನ್ನು ಮೋರ್ ದೆನ್ 3 times ರಿಪೀಟ್ ಮಾಡೋ ಹಾಗಿಲ್ಲ. ಸೊ ಯಾವುದೇ ರೋಮನ್ ನ್ಯೂಮರಲ್ ಆಗಿರಲಿ ಓನ್ಲಿ 3 times ರಿಪೀಟ್ ಮಾಡ್ಬೋದು, ಮೋರ್ ದೆನ್ 3 times ರಿಪೀಟ್ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಸೊ ಐ, ಸಾರಿ, 1 ಅಂದರೆ ಐ ಅಂತ ಬರೀತೀವಿ. ಜಸ್ಟ್ ಈ ಥರ ಟಚ್ ಮಾಡಿರ್ಬೇಕು. ಸೊ ಈ ಥರ ಬರೆದು ಈ ಥರ ಲೈನ್ ಹಾಕಬಾರ್ದು. ರೋಮನ್ ನ್ಯೂಮರಲ್ಸ್ ಬರೀದಾಗ ಜಸ್ಟ್ ಹಿಂಗೆ ಬರೀಬೇಕು. ಸೊ ಈ ಥರ ನೀವು ಲೈನ್ ಹಾಕದೆ ಇದು ರಾಂಗ್ ಮೆಥಡ್ ಆಗುತ್ತೆ, ಲೈನ್ ಹಾಕಬಾರ್ದು. ಅರ್ಥ ಆಗ್ತಿದೆಯಾ? ಸೊ 1 ಅಂದರೆ ಐ, ಸೊ 1 times ನಾನು ಬರೆದಿದ್ದೀನಿ. ಸೊ 2 ಅಂದರೆ ಹೇಗೆ ಬರಿತೀವಿ ನಾವು? ಇದೇ ಐಯನ್ನು 2 times ರಿಪೀಟ್ ಮಾಡಬೇಕು, 2 times ಬರಿಬೇಕು. ಐ ಅಂದರೆ 1, ಹೌದಲ್ವಾ? ಸೊ ಈ ಥರ ರಿಪೀಟ್ 2 times ಬರಿಬೇಕು, 2 ಬರಿಬೇಕಂದ್ರೆ. ಸೊ 1 times ಬರೆದ್ರೆ 1, ಹೌದಲ್ವಾ? ಐನ 2 times ಬರೆದ್ರೆ 2 ಆಗುತ್ತೆ. ಸೊ 3 ಹೇಗೆ ಬರಿತೀವಿ ನಾವು ರೋಮನ್ ನ್ಯೂಮರಲಲ್ಲಿ, ಸೊ ರೋಮನ್ ನಂಬರ್ ಸಿಸ್ಟಮಲ್ಲಿ? ಸೊ 3 ನಾವು ಈ ಥರ, ಸೊ ಇದೇ ಐನ 3 times ರಿಪೀಟ್ ಮಾಡಿ, ಇದೇ ಐನ 3 times ರಿಪೀಟ್ ಮಾಡಿ. ಅರ್ಥ ಆಗ್ತಿದೆಯಾ? ಏನು 1 ಅಂದರೆ ಐ, 2 ಅಂದರೆ ಇದೇ ಐನ 2 times ರಿಪೀಟ್ ಮಾಡಬೇಕು, 3 ಅಂದರೆ ಐನ 3 times ರಿಪೀಟ್ ಮಾಡಬೇಕು. ಸೊ ಈಗ 4 ಹೇಗೆ ಬರಿಬೇಕು? ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, ಸೊ ಯಾವುದೇ ರೋಮನ್ ನಂಬರ್ ಆಗಿರಲಿ ಮೋರ್ ದೆನ್ 3 times ರಿಪೀಟ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಇಲ್ಲಿ 3 ಹೇಗೆ ಬರೆದಿದ್ದೀವಿ, ಐನ 3 times ರಿಪೀಟ್ ಮಾಡಿ ಬರೆದಿದ್ದೀವಿ ನಾವು. ಆದರೆ 4 times ಐನ ಬರೆಯೋಕ್ಕೆ ಬರಲ್ಲ, ಮೋರ್ ದೆನ್ 3 times ರಿಪೀಟ್ ಮಾಡೋ ಹಾಗಿಲ್ಲ, ಹೌದಲ್ವಾ?
ಸೊ ಏನು ಫೋರನ್ನ ಏನು ಮಾಡಿದ್ದೀನಿ ಹೇಗೆ ಬರಿಬೇಕು ಫೋರು ನಮಗೆ ವಿ ಗೊತ್ತಿದೆಯಲ್ವಾ ವಿ ಗೊತ್ತಿದೆಯಲ್ವಾ ಸೊ ಈ ವಿನ ಯೂಸ್ ಮಾಡಿ ನಾವು ಫೋರ್ ಬರಿಬೋದು ಸೆಕೆಂಡ್ ರೂಲ್ ಏನು ಹೇಳುತ್ತಪ್ಪ ಅಂದರೆ ಸೊ ಪುಟ್ಟಿಂಗ್ ಎ ಲೆಟರ್ ಬಿಫೋರ್ ಒನ್ ಆಫ್ ಎ ಬಿಗ್ಗರ್ ವ್ಯಾಲ್ಯೂ ಮೀನ್ಸ್ ಯು ಸಬ್ಟ್ರಾಕ್ಟ್ ಸೊ ಏನು ಮಾಡಬೇಕು ಸೊ ಬಿಗ್ಗರ್ ನ್ಯೂಮರಲ್ಲಿ ಇರುತ್ತಲ್ವಾ ಸೊ ಬಿಗ್ಗರ್ ರೋಮನ್ ನಂಬರ್ ಇರುತ್ತೆ ಹೌದಲ್ವಾ ಆ ರೋಮನ್ ನಂಬರ್ನ ಬ್ಯಾಕ್ ಸೈಡ್ ಸ್ಮಾಲ್ ರೋಮನ್ ನಂಬರ್ ಬರೆದ್ರೆ ಸಬ್ಟ್ರಾಕ್ಷನ್ ಅಂತೇಳಿ ಓಕೆನಾ ಸೊ ಇಲ್ಲಿ ನೋಡ್ರಿ ವಿ ವಿ ಅಂಡ್ ಐ ಅಲ್ಲಿ ವಿ ಗ್ರೇಟರ್ ಇದೆ ಹೌದಲ್ವಾ ವಿ ಬಿಗ್ಗರ್ ಇದೆ ಸೊ ಐ ಸ್ಮಾಲರ್ ಇದೆ ಹೌದಲ್ವಾ ವಿನ ಬ್ಯಾಕ್ ಸೈಡ್ ಐ ಬರೆದ್ರೆ ಮೀನ್ಸ್ ವಿ ಅಂದರೆ ಏನು ಫೈವ್ ಐ ಅಂದರೆ ಏನು ಒನ್ ಸೊ ಬಿಗ್ಗರ್ ನ್ಯೂಮರಲ್ನ ಬ್ಯಾಕ್ ಸೈಡು ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಮೀನ್ಸ್ ಸಬ್ಟ್ರಾಕ್ಷನ್ ಅರ್ಥ ಏನು ಸಬ್ಟ್ರಾಕ್ಷನ್ ಅಂತೇಳಿ ಸೊ ಫೈವ್ ಮೈನಸ್ ಒನ್ ಇಸ್ ಫೋರ್ ಹೌದಲ್ವಾ ಸೊ ಏನು ಸೆಕೆಂಡ್ ರೂಲ್ ಏನು ಹೇಳುತ್ತೆ ಬಿಗ್ಗರ್ ನ್ಯೂಮರಲ್ ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಸೊ ಸಬ್ಟ್ರಾಕ್ಷನ್ ಅಂತೇಳಿ ಸೊ ಹಾಗಾದರೆ ಫೋರನ್ನು ಹೇಗೆ ಬರೆಯೋಣ ಸೊ ರೋಮನ್ ನಂಬರಲ್ಲಿ ರೋಮನ್ ನ್ಯೂಮರಲಲ್ಲಿ ವಿ ಬರೆದು ಅದ್ರ ಬ್ಯಾಕ್ ಸೈಡ್ ಐ ಬರೆಯೋಣ ಸೊ ಇದು ಏನು ಫೋರ್ ನೆಕ್ಸ್ಟ್ ಫೈವ್ ಹೇಗೆ ಬರಿತೀವಿ ಫೈವ್ ಅಂದರೆ ಗೊತ್ತಿದೆ ಹೌದಲ್ವ ಫೈವ್ ಅಂದರೆ ವಿ ಸೊ ಇಲ್ಲಿ ತನಕ ಏನು ಬರೆದ್ವಿ ನಾವು ನೆಕ್ಸ್ಟ್ ಸಿಕ್ಸನ್ನು ಹೇಗೆ ಬರಿಬೇಕು ಸಿಕ್ಸನ್ನು ಬರೆಯುವಾಗ ನೆಕ್ಸ್ಟ್ ರೂಲ್ ಫಾಲೋ ಆಗುತ್ತೆ ಸೊ ಸಿಕ್ಸನ್ನು ಬರೆಯುವಾಗ ನೆಕ್ಸ್ಟ್ ರೂಲ್ ಸೊ ಆ ರೂಲ್ ಏನು ಹೇಳುತ್ತಪ್ಪ ಅಂದರೆ ಪುಟ್ಟಿಂಗ್ ಎ ಲೆಟರ್ ಆಫ್ಟರ್ ಒನ್ ಆಫ್ ಎ ಬಿಗ್ಗರ್ ವ್ಯಾಲ್ಯೂ ಮೀನ್ಸ್ ಯು ಆ್ಯಡ್ ಇಟ್ ಸೊ ರೋಮನ್ ನ್ಯೂಮರಲ್ ಸೊ ಇಲ್ಲೇ ಕಂಪೇರ್ ಮಾಡಿರಿ ಇಲ್ಲೇ ನೋಡ್ರಿ ವಿ ಇದೆ ಅಲ್ವಾ ಸೊ ವಿ ಬಿಗ್ಗರ್ ಆಗುತ್ತೆ ಐ ಸ್ಮಾಲರ್ ಆಗುತ್ತೆ ಬಿಗ್ಗರ್ ನ್ಯೂಮರಲ್ನ ಸೊ ಬಿಗ್ಗರ್ ನ್ಯೂಮರಲ್ನ ಫ್ರಂಟ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಸೊ ಬಿಗ್ಗರ್ ನ್ಯೂಮರಲ್ನ ಫ್ರಂಟ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಅರ್ಥ ಅಡಿಷನ್ ಅಂತೇಳಿ ವಿ ಅಂದರೆ ಏನು ವಿ ಅಂದರೆ ಫೈವ್ ಸೊ ವಿನ ಫ್ರಂಟ್ ಸೈಡ್ ಬರೆದಿದ್ದೀನಿ ಹೌದಲ್ವಾ ಆಫ್ಟರ್ ವಿ ವಿನ ಆಫ್ಟರ್ ಐನ ಬರೆದಿದ್ದೀನಿ ವಿನ ಫ್ರಂಟ್ ಸೈಡ್ ಬರೆದಿದ್ದೀನಿ ನಾನು ಹೌದಲ್ವಾ ಸೊ ಏನು ಒನ್ ಬರೆದಿದ್ದೀನಿ ಐ ಅಂದರೆ ಒನ್ ಮೀನ್ಸ್ ಅಡಿಷನ್ ಅಂತೇಳಿ ಹೌದಲ್ವಾ ಫೈವ್ ಪ್ಲಸ್ ಒನ್ ಸಿಕ್ಸ್ ಓಕೆನಾ ಸೊ ಹಾಗಾದರೆ ಹೇಗೆ ಬರಿಬೇಕು ಸಿಕ್ಸನ್ನು ನಮಗೆ ವಿ ಗೊತ್ತಿದೆ ಹೌದಲ್ವಾ ಸೊ ಅದ್ರ ಮುಂದೆ ಏನು ಮಾಡ್ತಿದ್ದೀನಿ ಸ್ಮಾಲರ್ ನ್ಯೂಮರಲನ್ನು ಬರಿತೀನಿ ಮೀನ್ಸ್ ಆ್ಯಡ್ ಮಾಡಿದ್ದೀನಿ ಫೈವ್ ಪ್ಲಸ್ ಒನ್ ಈಸ್ ಸಿಕ್ಸ್ ಸೊ ಇಲ್ಲಿ ಫೋರ್ ಹೇಗೆ ಬರಿತೀವಿ ಬಿಗ್ಗರ್ ನ್ಯೂಮರಲ್ ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲನ್ನು ಬರಿಬೇಕು ಫೈವ್ ಮೈನಸ್ ಒನ್ ಈಸ್ ಫೋರ್ ಹೌದಲ್ವಾ ನೆಕ್ಸ್ಟ್ ಸೆವೆನ್ ಹೇಗೆ ಬರಿತೀವಿ ಅಂತ ನಮಗೆ ಗೊತ್ತೇ ಇದೆ ಹೌದಲ್ವಾ ಸೊ ನೆಕ್ಸ್ಟ್ ಏನು ಸೆವೆನ್ ಅಂದರೆ ಫೈವ್ ಗೊತ್ತಿದೆಯಲ್ವಾ ಫೈವ್ ಬರೆದು ಐ ಒನ್ ಟೈಮ್ ಬರೆದಿದ್ದೀವಿ ಸಿಕ್ಸ್ ಆಯಿತು ಫೈವ್ ಬರೆದು ಇದೇ ಐನ ಟೂ ಟೈಮ್ ಬರೆದಾಗ ಸೆವೆನ್ ಆಗುತ್ತೆ ಹೌದಲ್ವಾ ವಿ ಅಂದರೆ ಫೈವ್ ಸೊ ಐನ ಟೂ ಟೈಮ್ ಬರೆದಿದ್ದೀವಿ ಸೊ ಒನ್ ಐ ಅಂದರೆ ಒನ್ ಸೊ ಇನ್ನೊಂದು ಐ ಅಂದರೆ ಒನ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೊ ಸೆವೆನ್ನ ಹೇಗೆ ಬರಿತಿದ್ದೀವಿ ಈ ಥರ ನಾವು ಬರಿಬೇಕು ಹೌದಲ್ವಾ ಹಾಗೆ ಈಗ ಏಯ್ಟನ್ನು ಹೇಗೆ ಬರಿಬೇಕು ಓಕೆನಾ ಏಯ್ಟನ್ನು ಹೇಗೆ ಬರಿತೀವಪ್ಪ ಅಂದರೆ ಸೇಮ್ ಫೈವನ್ನ ಬರ್ದು ಸೊ ತ್ರೀ ಟೈಮ್ ಏನು ಮಾಡಬೇಕು ಐನ ಬರಿಬೇಕು ಇಲ್ಲಿ ತ್ರೀ ಟೂ ಟೈಮ್ ಐನ ಬರೆದ್ರೆ ಸೆವೆನ್ ಆಯಿತು ಹೌದಲ್ಲ ಫೈವ್ ಬರ್ದು ಟೂ ಟೈಮ್ ರಿಪೀಟ್ ಮಾಡ್ಬೋದು ರೂಲ್ ಮತ್ತೆ ಇಲ್ಲಿ ಫಸ್ಟ್ ರೂಲ್ ಫಾಲೋ ಮಾಡ್ತಿದ್ದೀವಿ ಹೌದಲ್ವಾ ರೋಮನ್ ನ್ಯೂಮರಲ್ನ ತ್ರೀ ಟೈಮ್ ರಿಪೀಟ್ ಮಾಡ್ಬೋದು ಮೋರ್ ದೆನ್ ತ್ರೀ ಟೈಮ್ ರಿಪೀಟ್ ಮಾಡೋಕ್ಕೆ ಬರಲ್ಲ ಇಲ್ಲಿ ಒನ್ ಟೈಮ್ ಐ ಬರೆದಿದ್ದೀವಿ ಮತ್ತೆ ಇಲ್ಲಿ ಟೂ ಟೈಮ್ ಐ ಬರೆದಿದ್ದೀವಿ ಹೌದಲ್ವಾ ಈಗ ಏನು ಏಯ್ಟನ್ನ ಬರಿತಿದ್ದೀನಿ ಅಂದರೆ ಸೇಮ್ ವಿನ ಬರ್ದು ತ್ರೀ ಟೈಮ್ ಐನ ಬರಿಬೇಕು ಎಸ್ಸಲ್ಲಿ ತ್ರೀ ಟೈಮ್ ಬರಿಬೇಕು ವಿ ಅಂದರೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೌದಲ್ವಾ ನೈನನ್ನು ಬರಿಬೇಕು ನೈನನ್ನು ಬರಿಬೇಕಂದ್ರೆ ವಿನ ಬರ್ದು ಫೋರ್ ಟೈಮ್ ಬರೆಯೋಕ್ಕೆ ಬರಲ್ಲ ಹೌದಲ್ವಾ ರೂಲೇ ಹೇಳ್ತಿದೆ ರೋಮನ್ ನಂಬರ್ ಮೋರ್ ದೆನ್ ತ್ರೀ ಟೈಮ್ ರಿಪೀಟ್ ಮಾಡೋಕ್ಕೆ ಬರಲ್ಲ ಇಲ್ಲಿ ವಿ ಬರ್ದು ಐನ ಫೋರ್ ಟೈಮ್ ಬರೆಯೋಣಂದರೆ ಅದು ರಾಂಗ್ ಆಗುತ್ತೆ ಸೊ ಹಾಗಾದ್ರೆ ಏನು ಮಾಡಬೇಕು ಸೇಮ್ ಈ ಮೆಥಡ್ ಫಾಲೋ ಮಾಡಬೇಕು ಏನು ಹೇಳುತ್ತೆ ಬಿಗ್ಗರ್ ನ್ಯೂಮರಲ್ ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರಿಬೇಕು ಸೊ ಹಾಗಾದರೆ ಇಲ್ಲಿ ನೈನ್ ಬರಿಬೇಕಂದ್ರೆ ನಮಗೆ ಟೆನ್ ಗೊತ್ತಿದೆಯಲ್ವಾ ರೋಮನ್ ನಂಬರಲ್ಲಿ ಹೌದಲ್ವಾ ಸೊ ಈ ಎಕ್ಸ್ ಅಂದರೆ ಟೆನ್ ಟೆನ್ನನ್ನು ಬರ್ದು ನಾವೇನು ಮಾಡಬೇಕು ಬ್ಯಾಕ್ ಸೈಡ್
ಐಯನ್ನು ಬರೀವಿ. ಎಕ್ಸ್ ಅಂದರೆ ಟೆನ್, ಹೌದಲ್ವಾ? ಎಕ್ಸ್ ಅಂಡ್ ಐನ ಕಂಪೇರ್ ಮಾಡಿದರೆ ಎಕ್ಸ್ ಬಿಗ್ಗರ್ ಆಗುತ್ತೆ, ಐ ಸ್ಮಾಲರ್ ಆಗುತ್ತೆ. ಬಿಗ್ಗರ್ನ ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲ್ ಅಂದರೆ ಅರ್ಥ ಏನು? ಸಬ್ಟ್ರಾಕ್ಷನ್. ಸೊ ಏನ ಬರೆದಿದ್ದೀನಿ, ಐ ಅಂದರೆ ಒನ್. ಸೊ ಟೆನ್ ಮೈನಸ್ ಒನ್ ಈಸ್ ನೈನ್. ಸೊ ನೈನ್ ಹೇಗೆ ಬರಿಬೇಕು ಗೊತ್ತಾಯ್ತಾ? ನೆಕ್ಸ್ಟ್ ಟೆನ್, ಟೆನ್ ಅಂದರೆ ನಮಗೆ ಎಕ್ಸ್ ಗೊತ್ತೇ ಇದೆ, ಹೌದಲ್ವಾ? ಸೊ ಈ ಥರ ನಾವೇನು ಮಾಡ್ತೀವಿ, ನ್ಯೂಮರಲ್ಸನ್ನು ಬರೀತಾ ಹೋಗ್ತೀವಿ. ಸೊ ಹಾಗಾದ್ರೆ ಈಗ, ಸೊ ಟೆನ್ ಆದಮೇಲೆ ಲೆವೆನ್ ಬರುತ್ತೆ. ಲೆವೆನ್ ಹೇಗೆ ಬರಿತೀವಿ? ಸೊ ಲೆವೆನ್ ಬರೆಯುವಾಗ ನಮ್ಗೆ ಗೊತ್ತೇ ಇದೆ, ಹೌದಲ್ವಾ? ಲೆವೆನನ್ನು ನಾವು ಬ್ರೇಕ್ ಮಾಡ್ಬೋದು. ಟೆನ್ ಪ್ಲಸ್ ಒನ್ ಅಂತ ನಾವು ಲೆವೆನನ್ನ ಬ್ರೇಕ್ ಮಾಡ್ಬೋದು, ಹೌದಲ್ವಾ? ಟೆನ್ ಅಂದರೆ ಏನು? ಎಕ್ಸ್, ಹೌದಲ್ವಾ? ಟೆನ್ ಅಂದರೆ ಎಕ್ಸ್. ಸೊ ಒನ್ ಅಂದರೆ, ಸಾರಿ, ಟೆನ್ ಅಂದರೆ ಎಕ್ಸ್, ಒನ್ ಅಂದರೆ ಐ, ಹೌದಲ್ವಾ? ನೆಕ್ಸ್ಟ್ ಟ್ವೆಲ್ ಹೇಗೆ ಬರೀತೀರಾ? ಟೆನ್ ಪ್ಲಸ್ ಟೂ, ಹೌದಲ್ವಾ? ಟೆನ್ ಮೀನ್ಸ್ ರೋಮನ್ ನ್ಯೂಮರಲ್ ಹೇಗೆ ಬರೀತೀರಾ? ಟೆನ್ ಅಂದರೆ ಎಕ್ಸ್ ಬರೀತೀರಾ, ಟೂ ಅಂದರೆ ಸೇಮ್ ಏನು ಮಾಡ್ತೀರಾ, ಟೂ ಟೈಮ್ ಐಯನ್ನು ರಿಪೀಟ್ ಮಾಡ್ತೀರಾ, ಅರ್ಥ ಆಗ್ತಿದೆಯಾ? ಸೊ ಹಾಗೆ ಥರ್ಟೀನನ್ನು ಹೇಗೆ ಬರೀತೀರಾ? ಸೇಮ್, ಟೆನ್ ಪ್ಲಸ್ ತ್ರೀ, ಹೌದಲ್ವಾ? ಓಕೆನಾ? ಸೊ ಹೇಗೆ ಬರೀತೀರಾ? ಸೇಮ್, ಟೆನ್ ಅಂದರೆ ಎಕ್ಸ್, ತ್ರೀ ಅಂದರೆ ಏನು ಮಾಡ್ತೀರಾ, ಐಯನ್ನು ತ್ರೀ ಟೈಮ್ ರಿಪೀಟ್ ಮಾಡ್ತೀರಾ. ಹಾಗಾದ್ರೆ ಫೋರ್ಟೀನ್ ಹೇಗೆ ಬರೀತೀರಾ? ಬಂತ ಮೈಂಡಲ್ಲಿ ಫೋರ್ಟೀನ್ ಹೇಗೆ ಬರಿಬೇಕಂತೇಳಿ? ಟೆನ್ ಪ್ಲಸ್ ಫೋರ್, ಹೌದಲ್ವಾ? ಫೋರ್ಟೀನ್ ಹೇಗೆ ಬರಿಬೇಕು? ಸೊ ಗೊತ್ತೇ ಇದೆ, ಟೆನ್ ಅಂದರೆ ಎಕ್ಸ್, ಫೋರ್ಟೀನ್ ಅಂದರೆ ಇಲ್ಲಿ ರಿಪೀಟ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಐಯನ್ನು ಫೋರ್ ಟೈಮ್ ರಿಪೀಟ್ ಮಾಡೋಕ್ಕೆ ಬರಲ್ಲ. ಸೊ ನಮಗೆ ಫೋರ್ ಬರೆದಿದ್ದೀರಲ್ವಾ, ಹೌದಲ್ವಾ? ಸೊ ವಿ ಬರ್ದು ಫೈವ್ ಬರ್ದು ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲನ್ನು ಬರೆದ್ರೆ ಇದು ಫೋರ್ಟೀನ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಲ್ಲ ಇಲ್ಲಿ ರಿಪೀಟ್ ಆಗ್ತಿದೆ, ಎಕ್ಸ್ ಎಕ್ಸ್ ಸೇಮ್ ಬಂದಿದೆ, ಹೌದಲ್ವಾ? ಸೊ ಆಮೇಲೆ ಐ ಅಂದರೆ ಒನ್, ಸೊ ಇಲ್ಲಿ ರಿಪೀಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ತ್ರೀ ರಿಪೀಟ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಫೋರ್ ರಿಪೀಟ್ ಆಗಿದೆ. ಹಾಗಾದ್ರೆ ಫಿಫ್ಟೀನ್ ಹೇಗೆ ಬರಿಬೇಕು? ಫಿಫ್ಟೀನ್ ಹೇಗೆ ಬರಿಬೇಕಪ್ಪ ಅಂದರೆ ಟೆನ್ ಪ್ಲಸ್ ಫೈವ್, ಸಾರಿ, ಟೆನ್ ಪ್ಲಸ್ ಫೈವ್. ಟೆನ್ ಪ್ಲಸ್ ಫೈವ್ ಅಂದರೆ ಏನು? ಟೆನ್ ಅಂದರೆ ಏನು? ಎಕ್ಸ್ ಆಗುತ್ತೆ, ಫೈವ್ ಅಂದರೆ ವಿ, ಹೌದಲ್ವಾ? ಸೊ ಫಿಫ್ಟೀನ್ ಆಗುತ್ತೆ. ಹಾಗಾದ್ರೆ ಸಿಕ್ಸ್ಟೀನು ಸೇಮ್, ಸಿಕ್ಸ್ಟೀನ್ ಹೇಗೆ ಬರಿಬೇಕು? ಟೆನ್ ಪ್ಲಸ್ ಸಿಕ್ಸ್ ಅಂದರೆ, ಟೆನ್ ಅಂದರೆ ಎಕ್ಸ್ ಆಗುತ್ತೆ, ಸಿಕ್ಸ್ ಅಂದರೆ ಏನು? ಫೈವ್ ಬರ್ದು ಒನ್ನನ್ನು ಆ್ಯಡ್ ಮಾಡಬೇಕು. ಟೆನ್ ಪ್ಲಸ್ ಫೈವ್ ಫಿಫ್ಟೀನ್, ಪ್ಲಸ್ ಒನ್ ಸಿಕ್ಸ್ಟೀನ್, ಈ ಥರ ಬರಿತಾ ಹೋಗ್ಬೇಕು. ಹಾಗಾದ್ರೆ ಸೆವೆಂಟೀನ್, ಏಯ್ಟೀನ್, ನೈನ್ಟೀನ್ ಬಂದುಬಿಡ್ತು. ಸೊ ಟ್ವೆಂಟಿನ, ಸೊ ನೈನ್ಟೀನ್ ಹೇಗೆ ಬರೀತೀರಾ? ಸೇಮ್, ಟೆನ್ ಅಂದರೆ ಎಕ್ಸ್, ನೈನ್ಟೀನ್ ಅಂದರೆ ಸೊ ನೈನ್, ಹೌದಲ್ವಾ? ನೈನ್ಟೀನ್, ಟ್ವೆಂಟಿ ಹೇಗೆ ಬರೀತೀರಾ? ಟ್ವೆಂಟಿನ ಹೇಗೆ ಬರಿಬೇಕು? ಎಕ್ಸ್ ಟೂ ಟೈಮ್ ಬರಿಬೇಕು, ಓಕೆನಾ? ನೆಕ್ಸ್ಟು ಫೋರ್ಟೀನ ಹೇಗೆ ಬರಿಬೇಕು? ಥರ್ಟಿ ಹೇಗೆ ಬರೀತೀರಾ? ಟೆನ್ನ ತ್ರೀ ಟೈಮ್ ರಿಪೀಟ್ ಮಾಡಿದ್ರೆ ಟೆನ್ ಪ್ಲಸ್ ಟೆನ್ ಟ್ವೆಂಟಿ, ಪ್ಲಸ್ ಒನ್ ಥರ್ಟಿ ಆಗುತ್ತೆ. ಫೋರ್ಟೀನ ಹೇಗೆ ಬರಿಬೇಕು? ಫೋರ್ಟೀನ ಹೇಗೆ ಬರಿಬೇಕಪ್ಪ ಅಂದರೆ, ಸೊ ಎಕ್ಸ್ನ ಫೋರ್ ಟೈಮ್ ರಿಪೀಟ್ ಮಾಡೋಕ್ಕೆ ಬರಲ್ಲ. ಆದರೆ ನಮಗೆ ಎಲ್ ಗೊತ್ತಿದೆಯಲ್ವಾ, ಎಲ್ ಅಂದರೆ ಫಿಫ್ಟಿ, ಎಲ್ ಅಂದರೆ ಏನು? ಫಿಫ್ಟಿ, ಹೌದಲ್ವಾ? ಸೊ ಎಲ್ ಮತ್ತು ಟೆನ್ನಿಗೆ ಕಂಪೇರ್ ಮಾಡಿದರೆ ಎಲ್ ಬಿಗ್ಗರ್ ಆಗುತ್ತೆ, ಟೆನ್ ಸ್ಮಾಲರ್ ಆಗುತ್ತೆ. ಹಾಗಾದರೆ ಅದು ಇದ್ರ ಬ್ಯಾಕ್ ಸೈಡ್ ಏನು ಮಾಡೋಣ, ಓಕೆನಾ? ಸೊ ಈ ಥರ ಬರೆದಾಗ ಇದು ಫೋರ್ಟಿ ಆಗುತ್ತೆ. ಏನು? ಫಿಫ್ಟಿಯಲ್ಲಿ ಟೆನ್ನನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಫೋರ್ಟಿ ಆಗುತ್ತೆ, ಓಕೆನಾ? ಸೊ ಇದು ಏನು, ಈ ಥರ ನಾವೇನು ಮಾಡಬೇಕು, ನ್ಯೂಮರಲ್ಸನ್ನು ಬರಿಬೇಕು, ಈ ಥರ ಫೋರ್ಟಿ ಬರಿಬೇಕು. ಎಲ್ಲಂದರೆ ಫಿಫ್ಟಿ, ಫಿಫ್ಟಿನ ಬ್ಯಾಕ್ ಸೈಡ್ ಎಕ್ಸ್ ಬರೆದಿದ್ದೀನಿ ಅಂದರೆ ಯಾಕೆ ಹೇಗೆ ಕೊಂಡು ತೊಗೊಳ್ತೀರಾ ಅಂದರೆ ಎಲ್ ಗ್ರೇಟರ್ ಆಗುತ್ತೆ, ಹೌದಲ್ವಾ? ಗ್ರೇಟರ್ನ ಫ್ರಂಟ್ ಸೈಡ್ ಎಕ್ಸ್ ಬರೆದ್ರೆ ಫಿಫ್ಟಿ ಆಗುತ್ತೆ. ಸೊ ಎಲ್ ಬರ್ದು, ಸಾರಿ, ಗ್ರೇಟರ್ ನ್ಯೂಮರಲ್ನ ಬ್ಯಾಕ್ ಸೈಡ್ ಎಕ್ಸ್ ಬರೆದ್ರೆ, ಬ್ಯಾಕ್ ಸೈಡ್ ಎಕ್ಸ್ ಬರೆದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಅದೇ ಫ್ರಂಟ್ ಸೈಡ್ ಬರೆದ್ರೆ ಎಲ್ ಅಂದರೆ ಫಿಫ್ಟಿ ಪ್ಲಸ್ ಎಕ್ಸ್ ಅಂದರೆ ಟೆನ್, ಏನಾಗುತ್ತೆ? ಸಿಕ್ಸ್ಟಿ. ಹಾಗಾದರೆ ಸಿಕ್ಸ್ಟಿನ ಹೇಗೆ ಬರ್ತೀರಾ? ಈ ಥರ ಬರೀತೀರ, ಹೌದಲ್ವಾ? ಸೊ ಫೋರ್ಟಿ ಬರೆಯೋದು ಗೊತ್ತಾಯಿತು. ಫೋರ್ಟಿ ಒನ್ ಹೇಗೆ ಬರೀತೀರಾ?
ಪೊಟ್ಟಿ ಮಣ್ಣನ್ನ ಹೇಗೆ ಬರಿಬೇಕು? ಸೊ 40 ಅಲ್ವಾ, ಸೇಮ್ 1 42 43 ಇದು 40 ಆಗುತ್ತೆ ಪ್ಲಸ್ 3 44 ಹೌದಲ್ವಾ. 45 ಹೇಗೆ ಬಿಡ್ತೀರಾ? ಹೌದಲ್ವಾ, 50 ಇದೆ ಕರೆಕ್ಟ್ ಅಲ್ವಾ. 50 ಅಲ್ಲಿ 5 ಸಪ್ರೇಟ್ ಮಾಡಿಬಿಡೋಣ. ಎಲ್ ಅಂದರೆ 50 ಆಗುತ್ತೆ, ವಿ ಅಂದರೆ 5 ಆಗುತ್ತೆ. ಹಾಗಾದ್ರೆ 50 ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 45 ಆಗುತ್ತಲ್ವಾ? ರಾಂಗ್, ಇದೇನಾಗುತ್ತೆ ರಾಂಗ್. ಸೊ ವಿನ ಸಪ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ವಿ ಅಂಡ್ ಎಲ್ ನೆವರ್ ಬಿ ಸಪ್ರಾಕ್ಟೆಡ್. ವಿ ಮತ್ತು ಎಲ್ಲನ್ನ, ವಿ ಅಂಡ್ ಎಲ್ಲನ್ನ, ಈ ಎರಡು ನ್ಯೂಮರಲನ್ನು ಯಾವ ಬಿಗ್ಗರ್ ನ್ಯೂಮರಲಿಂದನೂ ಸಪ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆಯಾ? ವಿನ ಯಾವ ನ್ಯೂಮರಲ್ ಬ್ಯಾಕ್ ಸೈಡ್ ಬರೆಯೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ 45 ಹೇಗೆ ಬರೆಯೋಣ? ಸೊ ಎಲ್ ಅಂದರೆ 50, 10 ಸಪ್ರಾಕ್ಟ್ ಮಾಡೋಣ 40, ಹೌದಲ್ವಾ. ನೆಕ್ಸ್ಟ್ 5, ಅರ್ಥ ಆಗ್ತಿದೆಯಾ? ಈ ಥರ 45 ಬರಿಬೇಕು. ಸೊ ಈ ಥರ 45 ಬರೆಯೋಕ್ಕೆ ಬರಲ್ಲ. ಎಲ್ ಅಂದರೆ 50, ಇದು ಸಪ್ರಾಕ್ಟ್ ಮಾಡಿದ್ರೆ 5 ಬರಲ್ಲ. ಇದೊಂದು ನೆನಪಲ್ಲಿಡ್ರಿ. ಸೊ ವಿ ಅಂಡ್ ಎಲ್ ಈ ಎರಡು ರೋಮನ್ ನ್ಯೂಮರಲ್ಸನ್ನ ಸಪ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆಯಾ? ಓಕೆನಾ? ಸೊ ಇದು ರೋಮನ್ ನ್ಯೂಮರಲ್ಸ್ನ ಏನು ರೂಲ್ಸ್. ಸೊ ಹಾಗಾದರೆ ಸೊ ರೋಮನ್ ನ್ಯೂಮರಲ್ಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ, ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಸೊ ರೈಟ್ ದ ಫಾಲೋಯಿಂಗ್ ಇನ್ ರೋಮನ್ ನ್ಯೂಮರಲ್ಸ್. ರೈಟ್ ದ ಫಾಲೋವಿಂಗ್ ಇನ್ ರೈಟ್ ದ ಫಾಲೋವಿಂಗ್ ಇನ್ ರೋಮನ್ ನ್ಯೂಮರಲ್ಸ್. ಫಸ್ಟ್ ಒನ್ ಪ್ರಾಬ್ಲಮ್ 36, ಹೌದಲ್ವಾ. 36 ಹೇಗೆ ಬರೆಯೋಣ? ಹೇಗೆ ಫಸ್ಟ್ ಬ್ರೇಕ್ ಮಾಡ್ಕೊಳ್ಳೋಣ. 30 + 6. ಸೊ 30 ಹೇಗೆ ಬರೆಯೋಣ ನೋಡ್ರಿ. ರೋಮನ್ ನ್ಯೂಮರಲ್ಸ್ ಬರೆಯುವಾಗ 7 ರೋಮನ್ ನ್ಯೂಮರಲ್ಸ್ ಇದೆಯಲ್ಲ, ಅದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು, ಮೈಂಡಲ್ಲಿ ಇಡ್ಕೋಬೇಕು. ಐ ಅಂದರೆ 1, ವಿ ಅಂದರೆ 5, ಎಕ್ಸ್ ಅಂದರೆ 10, ಎಲ್ ಅಂದರೆ 50, ಸಿ ಅಂದರೆ 100, ಡಿ ಅಂದರೆ 500, ಎಮ್ ಅಂದರೆ 1000. ಸೊ ಈಗ ನಾನು ಹೇಗೆ ಹೇಳ್ದೋ ಅದೇ ಥರ ಕೇಳಿದಾಗ ನೀವು ಹೇಳೋಕ್ಕೆ ರೆಡಿ ಇರಬೇಕು. ಸೊ ನೀಟಾಗಿ ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ಇಡ್ಕೋಬೇಕು, ಕೇಳಿದ ತಕ್ಷಣ ಪಟ್ ಅಂತ ಹೇಳಬೇಕು. ಹಂಗಿದ್ರೆ ಮಾತ್ರ ನೀವು ಎನಿ ಗ್ರೇಟೆಸ್ಟ್ ನ್ಯೂಮರಲ್ ನಂಬರ್, ಸ್ಮಾಲೆಸ್ಟ್ ನ್ಯೂಮರಲ್ ನಂಬರನ್ನು ಬರೀತೀರ. ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ತುಂಬ ಈಸಿ ಇದೆ, 7 ನ್ಯೂಮರಲ್ಸ್ ಮೈಂಡಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಏನು ಮಾಡಬೇಕು ಅದ್ರ ರೂಲ್ಸನ್ನು ಅರ್ಥ ಮಾಡ್ಕೋಬೇಕು. ಸೊ ಬಿಗ್ಗರ್ ನ್ಯೂಮರಲ್ ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಸಬ್ಟ್ರಾಕ್ಟ್. ಸೊ ಸ್ಮಾಲರ್ ಬಿಗ್ಗರ್ ನ್ಯೂಮರಲ್ ಫ್ರಂಟ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಅಡಿಷನ್. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ನ್ಯೂಮರಲನ್ನು ಮೋರ್ ದೆನ್ 3 ಟೈಮ್ ರಿಪೀಟ್ ಮಾಡಬಾರ್ದು ಅಂತ ನಿಮಗೆ ಅರ್ಥ ಆದರೆ ಮುಗೀತು. ಯಾವುದೇ ರೋಮನ್ ನ್ಯೂಮರಲನ್ನು ನೀವು ಈಸಿಯಾಗಿ ಬರೀತೀರ, ಹೌದಲ್ವಾ. ಸೊ ನೆಕ್ಸ್ಟು, ಸೊ 36 ಇದೆ, 30 ಹೇಗೆ ಬ್ರೇಕ್ ಮಾಡಿದ್ದೀನಿ 30 + 6 ಅಂತೇಳಿ, ಓಕೆನಾ. ಸೊ ಏನು ಮಾಡಬೇಕು, 30 ರೋಮನ್ ನ್ಯೂಮರಲಲ್ಲಿ ಬರೆಯೋಣ. ಸೊ 30 ಅಂದರೆ ನಮಗೆ 10 ಗೊತ್ತಿದೆ, 10 ಅಂದರೆ ಏನು, ಎಕ್ಸ್. ಸೊ ಈ ಎಕ್ಸನ್ನು ಮತ್ತೆ 2 ಟೈಮ್ ರಿಪೀಟ್ ಮಾಡೋಣ, ಅಂದರೆ 3 ಟೈಮ್ ಬರೆಯೋಣ. ಸೊ ಎಕ್ಸ್ ಅಂದರೆ 10, 10 + 10 20 + 10 30. ನೆಕ್ಸ್ಟ್ 6 ಅಂದರೆ ಏನು, 5 ಗೊತ್ತಿದೆಯಲ್ವ. ಬಿ ಅಂದರೆ 5 6, 1 ಆ್ಯಡ್ ಮಾಡಬೇಕು. ಸೊ ರೋಮನ್ ನ್ಯೂಮರಲ್ಸ್ ಬರೆಯುವಾಗ ಮಿಡ್ಲಲ್ಲಿ ಪ್ಲಸ್ ಸೈನ್ ಹಾಕಬಾರ್ದು. ಸೊ ಈ ಥರ ಪ್ಲಸ್ಸನ್ನು ತೆಗ್ದು ಬರಿಬೇಕು,
10, 20, 30, 35 plus 1, 36. Next, second problem, 47. So, 40 plus 7. ಹೌದಲ್ವಾ? ಸೊ 30 ಏನು ಬರೆದ್ರಿ. 40 ಅಂದರೆ ಎಕ್ಸನ್ನ 4 ಟೈಮ್ ರಿಪೀಟ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಆದರೆ ನಮಗೆ 50 ಗೊತ್ತಿದೆ. ಸೊ ಎಲ್ಲಂದರೆ 50, 50 10 ಸಪ್ರಾಕ್ಟ್ ಮಾಡೋಣ. ಎಲ್ಲಂದರೆ 50, 50 10 ಸಪ್ರಾಕ್ಟ್ ಮಾಡಿದ್ರೆ 40 ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆನಾ? 47 ಅಂದರೆ 5, 6, 7. ಎಲ್ಲಂದರೆ 50 10 ಸಪ್ರಾಕ್ಟ್ ಮಾಡೋಣ, 40 ಆಗುತ್ತೆ. 45, 46, 47. ಎಲ್ ಬಿಗ್ಗರ್ ನ್ಯೂಮರಲ್, ಬ್ಯಾಕ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಸಪ್ರಾಕ್ಟ್ ಮಾಡಿದೆ, 40 ಆಯಿತು. ಎಲ್ನ ಫ್ರಂಟ್ ಸೈಡ್ ಎಲ್ಲ ಸ್ಮಾಲರ್ ನ್ಯೂಮರಲ್, ಹೌದಲ್ವಾ? 5 ಮತ್ತು 1 ಎಲ್ಗಿಂತ ಸ್ಮಾಲರ್ ಇದೆ, ಹೌದಲ್ವಾ? ವಿ ಮತ್ತು ಐ. ಸೊ ಫ್ರಂಟ್ ಸೈಡ್ ಬರೆದಾಗ ಅಡಿಷನ್ ಅಂತೇಳಿ, 40 + 5 = 45, 46, 47. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಪ್ರಾಬ್ಲಮ್, 98 + 8 ಬ್ರೇಕ್ ಮಾಡ್ತಿದ್ದೀನಿ. ಓಕೆನಾ? ಸೊ 98, ಹೌದಲ್ವಾ? 90 ಅಂದರೆ ಏನು ಮಾಡಬೇಕು? ನಿಮಗೆ ಸಿ ಗೊತ್ತಿದೆಯಲ್ವಾ? ಸಿ ಅಂದರೆ 100. ಸಿ ಅಂದರೆ ಏನು? 100. ಸಿ ಬರ್ಕೊಳ್ಳೋಣ. 100 10 ಸಪ್ರೇಟ್ ಮಾಡೋಣ, ಎಕ್ಸ್. ಅರ್ಥ ಆಗ್ತಿದೆಯಾ? ಸಿ ಬಿಗ್ಗರ್ ನ್ಯೂಮರಲ್, ಸೊ ಹೌದಲ್ವಾ? ಸಿ ಅಂದರೆ 100 ಆಗುತ್ತೆ, ಸೊ ಎಕ್ಸ್ ಅಂದರೆ 10 ಆಗುತ್ತೆ. ಸೊ 100 10 ಸಪ್ರಾಕ್ಟ್ ಮಾಡಿದ್ರೆ, ಸೀನ ಬ್ಯಾಕ್ ಸೈಡ್ 10 ಬರೆದಿದ್ದೀನಿ, ಹೌದಲ್ವಾ? ಸೊ ಸಪ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? 90 ಆಗುತ್ತೆ. 8 ಅಂದರೆ 5, 6, 7, 8, ಹೌದಲ್ವಾ? ಸೊ ಸಿ ಎಲ್ಲಿ 10 ಸಪ್ರಾಕ್ಟ್ ಮಾಡಿದ್ದೀನಿ, 90 ಆಗುತ್ತೆ. 95, 96, 97, 98. ಸೊ ಓಕೆನಾ? ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, 112. 112 ಅಂದರೆ ಬ್ರೇಕ್ ಮಾಡೋಣ, 100 + 10 + 2, ಹೌದಲ್ವಾ? ಸೊ 100 ಅಂದರೆ ಸಿ, 10 ಅಂದರೆ ಎಕ್ಸ್. ಅರ್ಥ ಆಗ್ತಿದೆಯಾ? ಈ ಪ್ರಾಬ್ಲಮ್ ಡಿಫ್ರೆನ್ಸ್ ನೋಡ್ರಿ. ಸೀನ ಬ್ಯಾಕ್ ಸೈಡ್ ಎಕ್ಸ್ ಬರೆದ್ರೆ ಸಬ್ಟ್ರಾಕ್ಷನ್, ಸೀನ ಫ್ರಂಟ್ ಸೈಡ್ ಎಕ್ಸ್ ಬರೆದ್ರೆ ಅಡಿಷನ್. ಸಿ ಅಂದರೆ 100 + 10 ಇಸ್ ಎಕ್ಸ್ ಅಂದರೆ 10. ಅರ್ಥ ಆಗ್ತಿದೆಯಾ? 110 ಆಗುತ್ತೆ. 2 ಅಂದರೆ 1, 2. ಸಿ ಅಂದರೆ 100, ಹೌದಲ್ವಾ? ಸೊ ಎಕ್ಸ್ ಅಂದರೆ 10, 110, 11, 12. ಓಕೆನಾ? ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್, 983. ಸೊ ಬ್ರೇಕ್ ಮಾಡೋಣ, 900 + 80 + 3, ಹೌದಲ್ವಾ? ನಮಗೆ 900 ಅಂದರೆ ಏನು? ನಮಗೆ 1000 ಗೊತ್ತಿದೆಯಲ್ವಾ? 1000 ಅಂದರೆ ಏನು? ಎಂ. 1000 ಅಂದರೆ ಎಂ. 1000 100 ಸಪ್ರಾಕ್ಟ್ ಮಾಡಿದ್ರೆ 900 ಬರುತ್ತಲ್ವಾ? ಸೊ 100 ಅಂದರೆ ಏನು? ಸಿ, ಹೌದಲ್ವಾ? ಎಂ ಅಂದರೆ 1000, ಸಿ ಅಂದರೆ 100. ಸೊ 1000 100 ಸಪ್ರೇಟ್ ಮಾಡಿದ್ರೆ 900 ಬರುತ್ತೆ. 80 ಅಂದರೆ, ಸೊ 50, 60, 70, 80, 3 ಅಂದರೆ 1, 2, 3. ಓಕೆನಾ? ಎಂ ಅಂದರೆ 1000, ಸೊ ಎಂ ಗ್ರೇಟರ್ ಆಗುತ್ತೆ, ಸಿ ಸ್ಮಾಲರ್ ಆಗುತ್ತೆ. ಗ್ರೇಟರ್ ನ್ಯೂಮರಲ್ ಬ್ಯಾಕ್ ಸೈಡ್ ನಾನೇನು ಬರೆದಿದ್ದೀನಿ? ಸ್ಮಾಲರ್ ನ್ಯೂಮರಲ್ ಬರೆದಿದ್ದೀನಿ, ಅಂದರೆ ಸಬ್ಟ್ರಾಕ್ಷನ್. ಸಪ್ರಾಕ್ಟ್ ಮಾಡೋಣ. ಎಂನ ಫ್ರಂಟ್ ಸೈಡ್ ಎಂ ಗ್ರೇಟರ್ ಆಗುತ್ತೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇವೆಲ್ಲ ಸ್ಮಾಲ್ ಆಗುತ್ತೆ. ಇದ್ರ ಫ್ರಂಟ್ ಸೈಡ್ ನಾನು ಬರೆದಿದ್ದೀನಿ ಅಡಿಷನ್. ಗ್ರೇಟರ್ ನ್ಯೂಮರಲ್ ಬ್ಯಾಕ್ ಸೈಡ್ ಬರೆದ್ರೆ, ಸ್ಮಾಲ್ ನ್ಯೂಮರಲ್ ಬರೆದ್ರೆ ಸಬ್ಟ್ರಾಕ್ಷನ್. ಗ್ರೇಟರ್ ನ್ಯೂಮರಲ್ ಫ್ರಂಟ್ ಸೈಡ್ ಸ್ಮಾಲರ್ ನ್ಯೂಮರಲ್ ಬರೆದ್ರೆ ಅಡಿಷನ್. ಸಿ ಅಂದರೆ 1000, ಸಿ ಸಪ್ರಾಕ್ಟ್ ಮಾಡಿದ್ದೀನಿ 900, 950, 60, 70, 80, 980 + 3, 1, 2, 3. ಓಕೆನಾ? ಸೊ ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಸಿಕ್ಸ್ತ್ ಪ್ರಾಬ್ಲಮ್,
804. So 800 ಹೇಗೆ ಬರೀತೀರಾ? 804. ಸೊ ಇಲ್ಲಿ ನೋಡ್ರಿ 900 ಅಂದ್ರೆ ಏನ್ ಮಾಡಿದ್ರಿ? ಎಂ ಬರದ್ರಿ, ಸಪ್ರಾಕ್ಟ್ ಮಾಡಿದ್ರಿ. ಎಂ ಅಂದ್ರೆ 1000, 100 ಸಪ್ರಾಕ್ಟ್ ಮಾಡಿದ್ರಿ. ಈಗ 800 ಅಂದ್ರೆ ಮತ್ತೆ ಸಿ ಬರೆದಾಗ 800 ಸಪ್ರಾಕ್ಟ್ ಆಗುತ್ತೆ, ಹೌದಲ್ವಾ? ಆದ್ರೆ ಇದು ಮೆಥಡ್ ರಾಂಗ್. ಅರ್ಥ ಆಗ್ತಿದ್ಯಾ? ಮತ್ತೆ ಹಾಗೆ ಬರ್ಕೊಂಡ್ಬಿಟ್ರಿ, 1000 ಬರ್ದಿ ಸಿ 2 ಟೈಮ್ ಬ್ಯಾಕ್ ಸೈಡ್ ಬರೆದು ಬಿಡೋಣ ಅಂತೇಳಿ, ಬರಲ್ಲ, ರಾಂಗ್ ಆಗುತ್ತೆ ಅದು. ಅರ್ಥ ಆಗ್ತಿದೆಯಾ? ಸೊ ಏನು ಮಾಡಬೇಕು? ಸೊ 800 ಅಂದರೆ ಫಸ್ಟ್ ಬ್ರೇಕ್ ಮಾಡ್ಕೊಂಬಿಡ್ರಿ. ಅರ್ಥ ಆಗ್ತಿದೆಯಾ? 804. 800 ಅಂದರೆ ನಮಗೆ 500 ಗೊತ್ತಿದೆಯಲ್ವಾ? 500 ಅಂದರೆ ಏನು? ಡಿ. ಸೊ 500 ಅಂದರೆ ಡಿ, ಹೌದಲ್ವಾ? ಸೊ ಮತ್ತೆ ಫ್ರಂಟ್ ಸೈಡು 500, 600, 700, 800, ಹೌದಲ್ವಾ? ಸಿ 3 ಟೈಮ್ ಬರಿಬೋದಲ್ವಾ? ನ್ಯೂಮರಲನ್ನು, ರೋಮನ್ ನ್ಯೂಮರಲನ್ನು 3 ಟೈಮ್ ರಿಪೀಟ್ ಮಾಡ್ಬೋದು, ಹೌದಲ್ವಾ? ಸೊ ಹಾಗಾದ್ರೆ 500, 600, 700, 800, 4 ಅಂದರೆ ಈ ಥರ ಬರಿಬೇಕು. 804. ಓಕೆನಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್, ಸೆವೆಂತ್ ಪ್ರಾಬ್ಲಮ್, 294. ಸೊ 200 ಪ್ಲಸ್ 90 ಪ್ಲಸ್ 4, ಹೌದಲ್ವಾ? 200 ಅಂದರೆ ಏನು? ಸಿ ಗೊತ್ತಿದೆಯಲ್ವಾ? 100, 200. ಸೊ 90 ಅಂದರೆ ಹೆಂಗೆ ಬರೀತೀರಾ? 100 ಬರ್ದು ಬ್ಯಾಕ್ ಸೈಡ್ 10 ಬರೀತೀವಿ, ಹೌದಲ್ವಾ? 90 ಆಯಿತು, ಇದು 200 ಆಯಿತು. 90ನ ಹೇಗೆ ಬರೀತೀರಾ? ಸೊ 100ಲ್ಲಿ 10 ಸಪ್ರೇಟ್ ಮಾಡಿದ್ರೆ 90 ಆಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟು 4 ಗೊತ್ತಿದೆ ನಿಮಗೆ, ಈ ಥರ ನಾವು ಬರೀತೀವಿ. ನೆಕ್ಸ್ಟು 8th ಪ್ರಾಬ್ಲಮ್, 1481. 1000 ಪ್ಲಸ್ 400 ಪ್ಲಸ್ 80 ಪ್ಲಸ್ 1, ಹೌದಲ್ವಾ? 1000 ಅಂದರೆ ಏನು? 1000 ಅಂದರೆ ಎಂ. 400 ಅಂದರೆ, ಸೊ 100ನ್ನ, 100 ಅಂದರೆ ಏನು? ಸಿ, ಹೌದಲ್ವಾ? ಸಿನ 4 ಟೈಮ್ ಬರೆಯೋಕ್ಕೆ ಬರಲ್ಲ, ಅವಾಗ ಏನು ಮಾಡಬೇಕು? 500ಲ್ಲಿ 100 ಸಪ್ರೇಟ್ ಮಾಡ್ಬೋದಲ್ವಾ? 500 ಅಂದರೆ ಏನು? ಡಿ, ಹೌದಲ್ವಾ? ಡಿಯಲ್ಲಿ 100ನ್ನ ಸಪ್ರೇಟ್ ಮಾಡಿದಾಗ 400 ಆಗುತ್ತೆ. ಸೊ 80 ಅಂದರೆ 50, 60, 70, 80, 1. ಸೊ ಈ ಥರ ಬರೀಬೇಕು. ಓಕೆನಾ? 1000 ಅಂದರೆ ಎಂ, 400 ಅಂದರೆ ಡಿಯಲ್ಲಿ ಸಿ, 500ಲ್ಲಿ 100 ಸಪ್ರಾಕ್ಟ್ ಮಾಡಿದ್ರೆ 400 ಬರುತ್ತೆ, 80 ಅಂದರೆ 50, 60, 70, 80, 1 ಅಂದರೆ ಇದು. ಸೊ ಇಲ್ಲಿ ನೋಡ್ರಿ, ರೋಮನ್ ನಂಬರ್ ಬರ್ದು ಈ ಥರ ಬರ್ದಾದ್ಮೇಲೆ ಸೊ ಈ ಥರ ಲೈನ್ ಹಾಕಬಾರ್ದು. ಅರ್ಥ ಆಗ್ತಿದೆಯಾ? ಇದು ರಾಂಗ್ ಮೆಥಡ್ ಆಗುತ್ತೆ. ಸೊ ಲೈನ್ ಹಾಕಬಾರ್ದು. ಸೊ ನೀವು 30 ಬರೆದ್ರೂ ಹಿಂಗೆ ಬರಿಬೇಕು. ಸೊ ಈ ಥರ ಲೈನ್ ಹಾಕಿದರೆ ಇದು ರಾಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೀವು 14 ಬರೆದ್ರೆ ಈ ಥರ ಬರಿಬೇಕು. ಸೊ ಏನಾದರೂ ನೀವು 14 ಈ ಥರ ಬರ್ದು ಲೈನ್ ಹಾಕಿದರೆ ರಾಂಗ್ ಆಗುತ್ತೆ. ಓಕೆನಾ? ಸೊ ಇವತ್ತು ರೋಮನ್ ನ್ಯೂಮರಲ್ಸ್ ನಂಬರ್ ಸಿಸ್ಟಮ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಹಿಂದೂ ಅರೇಬಿಕ್ ನಂಬರ್ ಕೊಟ್ಟಾಗ ಹೇಗೆ ರೋಮನ್ ನಂಬರಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ರೋಮನ್ ನಂಬರ್ ಕೊಟ್ಟಿರ್ತಾರೆ, ನಾವು ಹಿಂದೂ ಅರೇಬಿಕ್ ನಂಬರ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ನೆಕ್ಸ್ಟ್ ಎಕ್ಸಸೈಸ್ 1.4 ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ಡ್ರಿಲ್ಲನ್ನು ಸ್ಟಡಿ ಮಾಡೋಣಂತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.